ಪ್ರಪಂಚದ ಹೊಸ ಧರ್ಮ ಆಧ್ಯಾತ್ಮ. ಉಚ್ಚ ಮನೋವೃತ್ತಿಯ ವ್ಯಕ್ತಿಗಳು ಸ್ವಾಭಿಮಾನ ಮತ್ತು ಧರ್ಮ ರಕ್ಷಣೆಗಾಗಿ ತಮ್ಮ ಆಹಾರವನ್ನು ಉಪೇಕ್ಷಿಸಿ ಮುಂದಾಗುತ್ತಾರೆ. ಅನೇಕ ಸಲ ಈ ಕಾರ್ಯದಲ್ಲಿ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ಆದರೆ ಇದು ಕೇವಲ ವಿಶೇಷ ಪರಿಸ್ಥಿತಿಗಳಲ್ಲಿ ವಿಶಿಷ್ಟ ವ್ಯಕ್ತಿಗಳಿಂದ ಸಾಧ್ಯ. ಸಾಧಾರಣ ಮಟ್ಟದ ವ್ಯಕ್ತಿ ಹಸಿದಿದ್ದು ಹಾನಿಯನ್ನು ಎದುರಿಸುತ್ತಾ ಆಧ್ಯಾತ್ಮದ ಮಾರ್ಗದಲ್ಲಿ ನಡೆಯಲಾರರು. ಆದರೂ ಇತರರೊಂದಿಗೆ ಸತ್ಯ, ನ್ಯಾಯ, ಸಹಾನುಭೂತಿಯ ನಡವಳಿಕೆ, ನಮಗೆ ಇಷ್ಟವಾಗದ ವರ್ತನೆ ಇನ್ನೊಬ್ಬರೊಂದಿಗೆ ಮಾಡದಿರುವುದು, ಇಂತಹ ಸರ್ವಕಾಲೀನ ನಿಯಮಗಳನ್ನು ಎಲ್ಲರೂ ಸುಲಭವಾಗಿ ಪಾಲಿಸಬಹುದು. ವ್ಯಕ್ತಿಗತ ಹಿತ, ಸಮಾಜದ ಹಿತ ಇಂತಹ ನಿಯಮ ಪಾಲನೆಯ ಮೇಲೆ ಅವಲಂಬಿಸಿದೆ. ಆಧ್ಯಾತ್ಮವು ನೀವು ನಿಮ್ಮ ಧರ್ಮ, ಜಾತೀಯತೆ, ಭಾಷೆ, ವೇಷಭೂಷಣಗಳನ್ನು ತೊರೆದು ಎಲ್ಲರೂ ಒಂದೇ ಬಗೆಯ ಜೀವನ ನಡೆಸಿ ಎನ್ನುವುದಿಲ್ಲ. ನಮ್ಮ ಸಂಸ್ಕೃತಿ ಧರ್ಮವನ್ನು ರಕ್ಷಿಸುತ್ತಾ ಇತರರ ಸಂಸ್ಕೃತಿ ಧರ್ಮಗಳನ್ನು ಆಧರಿಸಬೇಕು ಎಂದು ಅದು ನಮಗೆ ಹೇಳುತ್ತದೆ. ಜನರು ದುರಾಗ್ರಹ ಅಥವಾ ಪಕ್ಷಪಾತದ ಕಾರಣ ಸರಿಯಾದುದನ್ನು ತೊರೆದು ಅನುಚಿತವಾದುದನ್ನು ಸಮರ್ಥಿಸಿದಾಗ ಕಲಹ, ಸಂಘರ್ಷಗಳು ಹೆಚ್ಚುತ್ತವೆ. ಆದ್ದರಿಂದ ನಾವು ಪ್ರಪಂಚದಲ್ಲಿ ಶಾಂತಿ, ಸುಖದ ಪ್ರಗತಿ, ನಾವು ಸುಖವಾಗಿದ್ದು ಇತರರು ಸುಖವಾಗಿರಲಿ ಎಂದು ಬಯಸಿದರೆ ಆಧ್ಯಾತ್ಮ ಮಾರ್ಗದಲ್ಲಿ ನಡೆಯುವುದು ನಮ್ಮ ಕರ್ತವ್ಯವಾಗುತ್ತದೆ. ಇತರರ ಸುಖ ದುಃಖಗಳನ್ನು ನಮ್ಮ ಸುಖ ದುಃಖಕ್ಕೆ ಸಮಾನವಾಗಿ ನೋಡುವುದು ಈ ನಿಟ್ಟಿನಲ್ಲಿ ಮೊದಲ ಕರ್ತವ್ಯವಾಗಿದೆ. ಈ ಸಂಪರ್ಕದಾರಿಯನ್ನು ಮೆಚ್ಚಿರಿ, ಹಂಚಿರಿ ಹಾಗೂ ಅನುಮೋದಿಸಿರಿ. ಧನ್ಯವಾದಗಳು.